ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇವತ್ತು ನಂಗೆ ಸ್ವಲ್ಪ ಕೆಮ್ಮು ಇದೆ, ಹಾಗಾಗಿ ನಮ್ಮನೇಲಿ ಈಗ ಕಷಾಯ ಮಾಡ್ತಾ ಇದ್ದಾರೆ ನೋಡಿ. ಮೆಣಸಿನ್ಕಾಳು ಹಾಕಿ ಕುದಿತಾ ಇದ್ದಾರೆ, ಸ್ವಲ್ಪ ಶುಂಠಿ ಹಾಕ್ತಾ ಇದ್ದಾರೆ ನೋಡಿ. ಹೀಗೆ ಕುತ್ಕೊಳ್ಬೇಕು. ಇದೊಂದು ಒಳ್ಳೆ ಔಷಧಿ ಆಯಿತಾ, ಮನೆ ಮದ್ದು. ಇದನ್ನು ನೀವೆಲ್ಲ ಟ್ರೈ ಮಾಡಿ. ಹಾಗೆ ಈಗ ನೋಡಿ, ಈರುಳ್ಳಿಯನ್ನು ಹಾಕ್ಕೊಳ್ತಿದ್ದಾರೆ. ನಿಮಗೆ ಎಷ್ಟು ಈರುಳ್ಳಿ ಬೇಕೋ ಅಷ್ಟು ಹಾಕ್ಕೊಡ್ಬೋದು, ನಮಗೆ ಅರ್ಧ ಸಾಕು, ಹಾಗಾಗಿ ಅರ್ಧ ಹಾಕ್ಕೊಳ್ತಾ ಇದ್ದೇವೆ. ಮತ್ತು ಜಾಸ್ತಿ ಇದನ್ನು ಕುಡಿಯೋಕ್ಕೂ ಹೋಗಬೇಡಿ, ಎಷ್ಟು ಬೇಕಷ್ಟು ಮಾತ್ರ ಕುಡೀರಿ. ಇದು ಸ್ವಲ್ಪ ನುಣ್ಣಗೆ ಆಗಲಿ. ಮಿಕ್ಸಿಗಿಂತ ಆದಷ್ಟು ಇಂಥದ್ರಲ್ಲೇ ಕುತ್ಕೊಳ್ಳಿ, ಒಳ್ಳೇದಾಗತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಮತ್ತೆ ಇದು ನೋಡಿ, ಇಷ್ಟಾದರೆ ಸಾಕು. ಈಗ ನಾವು ನೀರನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೇವೆ ನೋಡಿ, ಹಾಕ್ತಾ ಇದ್ದಾರೆ. ನಿಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ಇದು ಆದಷ್ಟು ಕುದಿಬೇಕು. ಎರಡು ಲೋಟ ನೀರು ಇಟ್ಕೊಂಡ್ರೆ ಒಂದು ಲೋಟ ಹಾಕೋ ತನಕ ಕುದಿಸ್ಕೊಳ್ಳಿ ನೋಡಿ. ಇದಕ್ಕೆ ಸ್ವಲ್ಪ ಈಗ ಅರಿಶಿನವನ್ನು ಹಾಕ್ತಾ ಇದ್ದಾರೆ. ನೋಡಿ, ನಿಮಗೆ ಎಷ್ಟು ಅರಿಶಿನ ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿ ಬರಲಿ ಈಗ. ನೋಡಿ, ಈಗ ಕುದಿತಾ ಇದೆ ನೋಡಿ, ಎಷ್ಟು ಕುದಿತಾ ಇದೆ ಅಷ್ಟು ಒಳ್ಳೇದು ಅದು ಆಯ್ತಾ. ಈಗ ಕಲ್ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇವೆ. ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಕಲ್ ಸಕ್ಕರೆಯನ್ನು ಹಾಕ್ಕೊಳ್ಳಿ, ಇಲ್ಲ ಬೆಲ್ಲವನ್ನಾದರೂ ಹಾಕ್ಕೊಳ್ಳಿ. ಇದು ಸಹ ಸರಿ ಕುದಿಲಿ. ಈಗ ನೀವು ಸ್ವಲ್ಪ ಕೈ ಆಡಿಸ್ತಾ ಇದ್ರೂ ಒಳ್ಳೇದು ನೋಡಿ, ಎಷ್ಟು ಕುದಿತಾ ಇದೆ, ಕಲರ್ ಎಲ್ಲ ಚೇಂಜ್ ಆಗಿದೆ. ಈಗ ನಮ್ಮ ಕಷಾಯ ರೆಡಿ ಆಯಿತು. ಇದನ್ನೆಲ್ಲ ಸೋಸ್ಕೊಳ್ಬೇಕು. ಈಗ ಯಾರಿಗೆ ಎಷ್ಟು ಬೇಕು ಅಷ್ಟನ್ನು ಲೋಟಕ್ಕೆ ಹಾಕಿ ನೀವೇನು ಮಾಡಿ ಕುಡಿಬಹುದು ನೋಡಿ. ನಮ್ಮ ಕಷಾಯ ರೆಡಿ. ಈಗ ಇದು ಕೆಮ್ಮು ಕಫ ಇದ್ದವರಿಗೆಲ್ಲ ಒಳ್ಳೆಯ ಒಂದು ಹೆಲ್ತಿ ಡ್ರಿಂಕ್ಸ್ ಆಯಿತಾ. ಒಂದು 3 ದಿನ ಮಾಡಿ ಕುಡಿಬಹುದು. ಕರೆಕ್ಟಾಗಿ ಏನು ಕೆಮ್ಮ ಕಫ ಇದ್ದದೆಲ್ಲ ಗುಣ ಆಗ್ತದೆ ಆಯಿತಾ. ಈ ಮಳೆಗಾಲಕ್ಕಂತೂ ಒಳ್ಳೆಯ ಒಂದು ಮನೆ ಮದ್ದು ಇದು ನೋಡಿ. ನಮ್ಮ ಕಷಾಯ ರೆಡಿಯಾಗಿದೆ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.